ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ಇಂದು ಪ್ರಪ್ರಥಮ ಬಾರಿಗೆ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ AIMIM ವರಿಷ್ಠ ಅಸಾದುದ್ದೀನ್ ಓವೈಸ್ ಆಗಮಿಸಲಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದ್ದಾರೆ. ಪಕ್ಷದ ಅಭ್ಯರ್ಥಿ ಅಲ್ಲಾ ಭಕ್ಷ್ ಬಿಜಾಪುರ್ ಪರ ಮತಯಾಚನೆ ಮಾಡಲಿದ್ದು, ಕಾರಣ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಗರದ ಪಕ್ಷದ ಮುಖಂಡ ಕಜಾಂಬರ್ ನದಾಫ್ ಮನವಿ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಸಿರ್ ತಂಬೋಲಿ, ಮಾಶಾಕ್ ಮುಲ್ಲಾ, ಶಕೀಲ್ ಗರಟಿ, ಹೈದರ್ ಮಕಂದಾರ್ ಅನೇಕ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಸವನ ಬಾಗೇಡಿ ನಗರಕ್ಕೆ AIM ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಸಾದುದ್ದೀನ್ ಓವೈಸಿ ಸಾಹೇಬರು ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ. 2023 ಸಾರ್ವತ್ರಿಕ ಚುನಾವಣಾ ಅಂಗವಾಗಿ ಏನು ಬಸವನ ಬಾಗೇವಾಡಿ ಕ್ಯಾಂಡಿಡೇಟ್ ಆಗಿರುವಂತ ಅಲ್ಲಾ ಭಕ್ಷ್ ಬಿಜಾಪುರ್ ಅವರಿಗೆ ಮತಯಾಚನೆ ಮಾಡಲಿಕ್ಕಾಗಿ ಇಂದು ಬಸವನ ಬಾಗೇವಾಡಿಗೆ 3 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರ ಅಪಾರವಾದ ಬೆಂಬಲಿಗರಿಗೂ ಹಾಗೂ ಅಭಿಮಾನಿ ಬಳಗದಿಂದ ಅಭಿಮಾನಿ ವತಿಯಿಂದ ಅವರಿಗೆ ಏನಿದೆಲ್ಲ ಬಸವನ ಬಾಗೇವಾಡಿ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ MIM ಪಕ್ಷದ ಕಾರ್ಯಕರ್ತರು ಅವರಿಗೆ ವಿಜೃಂಭಣೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆ ರೀತಿ ಬಸವನ ಬಾಗೇಡಿ ಮತದಾರರಲ್ಲಿ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳೋದೇನಪ್ಪ ಅಂತ ಹೇಳ್ಕಂತಂದ್ರೆ, ಅಸಾದುದ್ದೀನ್ ಸಾಹೇಬರು ಬಸವನ ಬಾಗೇಡಿ ನಗರಕ್ಕೆ 3 ಗಂಟೆ ತೆಲುಗಿ ರಸ್ತ ಆಗಮಿಸ್ತಾ ಇದ್ದಾರೆ. 3 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮಾಡೋದ್ರ ಮುಖಾಂತರ ಅಲ್ಲಾ ಭಕ್ಷ್ ಬಿಜಾಪುರ್ ಅಣ್ಣವರಿಗೆ ಮತಯಾಚನೆ ಮಾಡಲಿಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಬಸವನ ಬಾಗೇಡಿ ನಗರದಲ್ಲಿ ರೋಡ್ ಶೋ ಮಾಡಿ ಏನ ಆಲಿಮಟ್ಟಿ ರಸ್ತೆಯಲ್ಲಿ ಇರುವಂತ ನವನಗರದಲ್ಲಿ ಏನಿದೆಲ್ಲ ಒಂದು ಬೃಹತ್ ಸಮಾವೇಶವನ್ನ ಅಲ್ಲಾ ಭಕ್ಷ್ ಬಿಜಾಪುರ್ ಅಣ್ಣವರಿಗೆ ಅಸ್ತ್ರ ಮತಯಾಚನೆ ಮಾಡಿಸಿಕೊತ್ತರ ಬಸವನ ಬಾಗೇಡಿ ಸಮಸ್ತ ಮತ ಕ್ಷೇತ್ರ ಜನರಿಗೆ ಈ ಮಾಧ್ಯಮ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಬಂದು ಅಲ್ಲಾ ಭಕ್ಷ್ ಅಣ್ಣವರಿಗೆ ಏನಿದೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲವನ್ನು ಗುರುತಿಸಿ ಏನಪ್ಪ ಅಂತ ಹೇಳಿದ್ರೆ, ಈ ಬರುವಂತ 10ನೇ ತಾರೀಕಿಗೆ ಏನಿದೆಲ್ಲ ತಮ್ಮ ಅಮೂಲ್ಯವಾದನ್ನ ಓಟನ್ನ ಅವ್ರಿಗೆ ಗಾಳಿ ಪುಟಕ್ಕೆ ಕೊಟ್ಟು ಅತಿ ಬಹುಮತದಿಂದ ಅವ್ರಿಗೆ ನಾವು ಆರಿಸಿ ತರ್ಬೇಕಂತ ಹೇಳಿಕೆ ಈ ಮಾಧ್ಯಮ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿಕಂದ್ರೆ, 3 ಗಂಟೆಯಿಂದ 9 ಗಂಟೆವರೆಗೆ ಬಸವನ ಬಾಗೇವಾಡಿ ನಗರದಲ್ಲಿ ಅಸಾದುದ್ದೀನ್ ಓವೈಸಿ ಸಾಹೇಬರು ಇರ್ತಾರ. ಅದಕ್ಕೇನೈತಿಲ್ಲ, ಬಸವನ ಬಾಗೇವಾಡಿ ಮತ ಕ್ಷೇತ್ರದ ಜನರು ಹಾಗೂ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಸಮಾರಂಭವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿಕೆ ನಾನು ಕೇಳ್ಕೊತಾ ಇದ್ದೇನೆ. ಕಾಜಂಬರ್ನದ AIMIM ಪಕ್ಷದ ಯುವ ನಾಯಕ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.